ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ 10 ಅಥವಾ 11, ಎಂ ಎಸ್ ವರ್ಡ್ 2019, ಎಂ ಎಸ್ ಎಕ್ಸೆಲ್ 2019, ಹೀಗೆ 10 ಹಲವು ಸಾಫ್ಟ್ವೇರ್ಗಳಲ್ಲಿ ಕನ್ನಡ ನುಡಿ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಿ ಉಪಯೋಗಿಸುವ ಸರಳ ವಿಧಾನನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನುಡಿ 6.5 ಸಾಫ್ಟ್ವೇರು ಮತ್ತು ನುಡಿ 6.5 ಸಾಫ್ಟ್ವೇರ್ನಲ್ಲಿ ಬಳಸಬಹುದಾದಂತಹ ಫಾಂಟ್ಗಳನ್ನು ಇಂಟರ್ನೆಟ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಬೇಕು. ನುಡಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಯಾವುದಾದ್ರೂ ಒಂದು ಬ್ರೌಸರ್ಗೆ ಹೋಗ್ಬೇಕಾಗುತ್ತೆ. ಈ ವಿಡಿಯೋದಲ್ಲಿ ಕ್ರೋಮ್ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡ ನಂತರ ಈ ಅಡ್ರೆಸ್ ಬಾರ್ನಲ್ಲಿ ನುಡಿ 6.5 ಅಂತ ಟೈಪ್ ಮಾಡಿ ಎಂಟ್ರಿ ಕೀನ ಪ್ರೆಸ್ ಮಾಡಬೇಕು. ಇಲ್ಲಿ ನಾವು ಗಮನಿಸಬಹುದು kagapa.in, ಇದು ಸರ್ಕಾರದ ಅಫಿಷಿಯಲ್ ವೆಬ್ಸೈಟು. ಅದರ ಕೆಳಗಡೆ ಇರತಕ್ಕಂತಹ ಹೈಪರ್ ಲಿಂಕ್ ಕನ್ನಡ ಗಣಕ ಪರಿಷತ್, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಾವು ಇಲ್ಲಿ ಗಮನಿಸಬಹುದು kagapa.in/kannada/ ಈ ವೆಬ್ಸೈಟು ಓಪನ್ ಆಗಿದೆ. ಇದರಲ್ಲಿ ನಾವು ಬಲಭಾಗಕ್ಕೆ ಬಂದರೆ ಬಲಭಾಗದಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡೋಣ. ಸ್ಕ್ರಾಲ್ ಮಾಡಿದ ನಂತರ ನಾವು ಇಲ್ಲಿ ಗಮನಿಸಬಹುದು ಬಹುಭಾಷಾ ನುಡಿ 6.5 ತಂತ್ರಾಂಶವನ್ನು ಇಲ್ಲಿ ಪಡೆಯಿರಿ. ಇದರ ಮೇಲೆ ಮೌಸ್ನ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಸಾಫ್ಟ್ವೇರು ಡೌನ್ಲೋಡ್ ಆಗ್ತಾ ಇದೆ. ಈ ಸಾಫ್ಟ್ವೇರ್ ಜೊತೆಗೆ ನುಡಿ ಅಕ್ಷರ ಶೈಲಿ ಫಾಂಟ್ಸ್, ಇಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ನುಡಿ ಅಕ್ಷರ ಶೈಲಿ ಫಾಂಟ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಡೌನ್ಲೋಡ್ ಆಗ್ತಾ ಇರೋದನ್ನು ನಾವು ಗಮನಿಸ್ಬೋದು. ಡೌನ್ಲೋಡ್ ಆದ ನಂತರ ಈ ವಿಂಡೋನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿದ ನಂತರ ದಿಸ್ ಪಿ ಸಿ, ಇದ್ರ ಮೇಲೆ ಮೌಸ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ದಿಸ್ ಪಿ ಸಿ ಓಪನ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಡೌನ್ಲೋಡ್ಸ್ ಹೋಗಬೇಕಾಗತ್ತೆ. ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ಗಮನಿಸ್ಬೋದು ನುಡಿ ಮಲ್ಟಿ ಸೆಟಪ್ ಮತ್ತು ಫಾಂಟ್ಗಳು ಎರಡೂ ಕೂಡ ಡೌನ್ಲೋಡ್ ಆಗಿದೆ. ಮೊದಲನೇದಾಗಿ ಮಲ್ಟಿ ನುಡಿ ಸೆಟಪ್, ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಸೆಟಪ್ ಮಾಡೋದನ್ನ ಪ್ರಾರಂಭ ಮಾಡೋಣ. ಈಗ ಮೂಡಿ ಬಂದಂತಹ ವಿಂಡೋ ಲೈಸೆನ್ಸ್ ಅಗ್ರಿಮೆಂಟ್, ಇದರಲ್ಲಿ ಐ ಅಕ್ಸೆಪ್ಟ್ ಅಗ್ರಿಮೆಂಟ್, ಈ ರೇಡಿಯೋ ಬಟನ್ ಮೇಲೆ ಮೌಸ್ನ ಕ್ಲಿಕ್ ಮಾಡಿ ಆ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೆಟಪ್ ಮಲ್ಟಿ ನುಡಿ 6.5, ಇದರಲ್ಲಿ ಕ್ರಿಯೇಟ್ ಡೆಸ್ಕ್ಟಾಪ್ ಶಾರ್ಟ್ಕಟ್, ಆಲ್ರೆಡಿ ಅದು ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ರೆಡಿ ಟು ಇನ್ಸ್ಟಾಲ್ ವಿಂಡೋ, ಇದರಲ್ಲಿ ಇನ್ಸ್ಟಾಲ್, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಇನ್ಸ್ಟಾಲೇಷನ್ ಪ್ರಾರಂಭ ಆಗಿದೆ. ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗೋ ತನಕ ಕಾದ ನಂತರ ಇಲ್ಲಿ ನಾವು ಗಮನಿಸಬಹುದು ಸಕ್ಸಸ್ಫುಲ್ ಇನ್ಸ್ಟಾಲೇಷನ್ ಅಂತ ಒಂದು ನೋಟಿಫಿಕೇಶನ್ ಬಂದಿದೆ. ಇದರ ಅರ್ಥ ಸಾಫ್ಟ್ವೇರು ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ. ಆ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಾವು ಗಮನಿಸಬಹುದು ಲಾಂಚ್ ಮಲ್ಟಿ ಲಿಂಗ್ವಿಲ್ ನುಡಿ 6.5, ಚೆಕ್ ಬಾಕ್ಸು ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಈ ಸಾಫ್ಟ್ವೇರ್ನ ಈಗಲೇ ಲಾಂಚ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಮೌಸ್ ಕ್ಲಿಕ್ ಮಾಡೋದ್ರ ಮುಖಾಂತರ ಅದನ್ನು ಡಿಸೆಲೆಕ್ಟ್ ಮಾಡೋಣ. ಡಿಸೆಲೆಕ್ಟ್ ಮಾಡಿದ ನಂತರ ಫಿನಿಶ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಒಟ್ಟಾರೆ ಕನ್ನಡ ನುಡಿ ಸಾಫ್ಟ್ವೇರ್ 6.5 ನಮ್ಮ ಕಂಪ್ಯೂಟರ್ಗೆ ಇನ್ಸ್ಟಾಲ್ ಆಗಿದೆ. ತದನಂತರ ಫಾಂಟ್ಸ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಹಾಗಾದರೆ ಫಾಂಟ್ಸ್ ಡೈರೆಕ್ಟ್ರಿ ಮೇಲೆ ಮೌಸ್ನ ಕ್ಲಿಕ್ ಮಾಡೋಣ. ಈಗ ಓಪನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನುಡಿ ಫಾಂಟ್ಸ್, ನುಡಿ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನುಡಿ 6.5 ಸಾಫ್ಟ್ವೇರು ಸಪೋರ್ಟ್ ಮಾಡತಕ್ಕಂತಹ ನುಡಿ ಯೂನಿ ಪದಗಳಿಂದ ಪ್ರಾರಂಭ ಆಗ್ತಕ್ಕಂತಹ ಫಾಂಟ್ಸ್ಗಳನ್ನ ಒಂದಾದ್ಮೇಲೆ ಒಂದರಂತೆ ನಾವೀಗ ಇನ್ಸ್ಟಾಲ್ ಮಾಡ್ತಾ ಹೋಗಬೇಕಾಗತ್ತೆ. ಅದಕ್ಕಾಗಿ ನುಡಿ ಯೂನಿ 01E ಈ ಫಾಂಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಇನ್ಸ್ಟಾಲ್ ಆಗ್ತಾ ಇದೆ. ಇನ್ಸ್ಟಾಲ್ ಆದ ನಂತರ ಇದನ್ನು ಈ ವಿಂಡೋನ ಕ್ಲೋಸ್ ಮಾಡಬೇಕಾಗತ್ತೆ. ಮತ್ತೊಂದು ಫಾಂಟ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಇನ್ಸ್ಟಾಲ್ ಮಾಡೋ ಪ್ರಯತ್ನ ಮಾಡೋಣ. ಈ ಫಾಂಟು ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ಬೇಕಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ರೀ ಇನ್ಸ್ಟಾಲೇಷನ್ ಮಾಡೋಣ. ಇದೇ ರೀತಿ ಉಳಿದಂಥ ಎಲ್ಲ ಫಾಂಟ್ಸ್ಗಳನ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಇನ್ಸ್ಟಾಲ್ ಮಾಡಿದ ನಂತರ ಈ ವಿಂಡೋನ ಕ್ಲೋಸ್ ಮಾಡೋಣ. ತದನಂತರ ಕಂಪ್ಯೂಟರ್ನ ರೀಸ್ಟಾರ್ಟ್ ಮಾಡೋಣ. ಕಂಪ್ಯೂಟರ್ನ ರೀಸ್ಟಾರ್ಟ್ ಮಾಡಿದ ನಂತರ ಕನ್ನಡನ ಟೈಪ್ ಮಾಡಬೇಕಾದಂತಹ ಯಾವುದಾದ್ರು ಒಂದು ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಈ ಉದಾಹರಣೆಯಲ್ಲಿ ನಾವು ಎಂ ಎಸ್ ವರ್ಡ್ 2019 ನಾವು ಓಪನ್ ಮಾಡ್ಕೋತಾ ಇದ್ದೀವಿ. ಬ್ಲಾಂಕ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ, ಈಗ ಟೈಪ್ ಮಾಡಿದ್ರೆ ಅದು ಇಂಗ್ಲೀಷಲ್ಲಿ ಬರ್ತಾ ಇದೆ. ಕನ್ನಡನ ಟೈಪ್ ಮಾಡಬೇಕಂತ ಹೇಳಿದ್ರೆ ಕನ್ನಡ ನುಡಿ ಸಾಫ್ಟ್ವೇರ್ ಆದ ಮಲ್ಟಿ ಲಿಂಗ್ವಿಲ್ ನುಡಿ 6.5 ಸಾಫ್ಟ್ವೇರ್ನ ಓಪನ್ ಮಾಡ್ಕೋಬೇಕಾಗತ್ತೆ. ತದನಂತರ ಸೆಲೆಕ್ಟ್ ಲ್ಯಾಂಗ್ವೇಜ್, ಈ ಕೋಂಬೋ ಬಾಕ್ಸಲ್ಲಿ ಕನ್ನಡನ ಸೆಲೆಕ್ಟ್ ಮಾಡಿಕೊಂಡು ಈ ವಿಂಡೋನ ಕ್ಲೋಸ್ ಮಾಡಿದ್ರೇ ಮಿನಿಮೈಸ್ ಮಾಡಬೇಕಾಗತ್ತೆ. ಈಗ ಗಮನಿಸ್ಬೋದು ನಾವು ಏನು ಟೈಪ್ ಮಾಡ್ತಾ ಇದ್ದೀವಲ್ಲ ಅದು ಕನ್ನಡದಲ್ಲಿ ಬರ್ತಾ ಇರೋದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ.
ಬೇರೆ ಫಾಂಟ್ ಸ್ಟೈಲಲ್ಲಿ ಟೈಪ್ ಮಾಡಬೇಕಂತ ಹೇಳಿದ್ರೆ ಫಾಂಟ್ಸ್ಗೆ ಹೋಗಿ ಫಾಂಟ್ ಸ್ಟೈಲ್ಗಳ ಅಡಿಯಲ್ಲಿ ನುಡಿ 6.5 ಅಲ್ಲಿ ಬಳಸಬಹುದಾದಂತಹ ನುಡಿ ಯೂನಿ 01E, ನುಡಿ ಯೂನಿ 01K ಅಂದರೆ ನುಡಿ ಯೂನಿ ಪದದಿಂದ ಪ್ರಾರಂಭಗೊಳ್ಳುವಂತಹ ಈ ಫಾಂಟ್ಗಳನ್ನ ಆಯ್ಕೆ ಮಾಡಿಕೊಂಡು ಟೈಪ್ ಮಾಡಲು ಪ್ರಾರಂಭಿಸಿದರೆ ಕನ್ನಡ ಟೈಪ್ ಆಗುತ್ತಿರುವುದನ್ನು ಗಮನಿಸಬಹುದು. ಈ ಮಧ್ಯದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಟೈಪ್ ಮಾಡಬೇಕಾದ್ರೆ ಕೀಬೋರ್ಡ್ನಲ್ಲಿ ವಿಂಡೋಸ್ ಬಟನ್ ಮತ್ತು ಸ್ಪೇಸ್ ಬಾರ್ಗಳನ್ನ ಒಟ್ಟಿಗೆ ಪ್ರೆಸ್ ಮಾಡಿ ನಂತರ ಟೈಪ್ ಮಾಡಿದ್ರೆ ಇಂಗ್ಲಿಷ್ ಅಕ್ಷರಗಳು ಬರುತ್ತವೆ. ಮತ್ತೊಮ್ಮೆ ಕನ್ನಡ ಅಕ್ಷರಗಳು ಬೇಕಾದರೆ ಮತ್ತೊಮ್ಮೆ ವಿಂಡೋಸ್ ಬಟನ್ ಮತ್ತು ಸ್ಪೇಸ್ ಬಾರ್ಗಳನ್ನು ಒಟ್ಟಿಗೆ ಪ್ರೆಸ್ ಮಾಡಿ ನಂತರ ಟೈಪ್ ಮಾಡಿದ್ರೆ ಕನ್ನಡ ಅಕ್ಷರಗಳನ್ನು ಟೈಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದೇ ಪ್ರಕ್ರಿಯೆಯನ್ನು ಮುಂದುವರಿಸೋದ ಮುಖಾಂತರ ಕನ್ನಡ ಮತ್ತು ಇಂಗ್ಲಿಷ್ ಪದಗಳನ್ನು ಒಟ್ಟೊಟ್ಟಿಗೆ ಟೈಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.